ಲಾಯರ್ ಜಗದೀಶ್ ಅವ್ರನ್ನ ನಾವು ನೋಡೋವಾಗ ಅವ್ರು ಕಾಮನ್ ಮ್ಯಾನ್ ಅಂತ ನಮ್ಗೆ ಅನ್ಸೋದೇ ಇಲ್ಲ. ಏನಕ್ಕಂದ್ರೆ ಟ್ರೂ ಅಡ್ವೊಕೇಟ್ ಬ್ರೋ ಅವರು. ಎಂತಿಕ್ಕಂದ್ರೆ ಇದ್ದಂಗೆ ಹೇಳ್ತಾರೆ, ಬಟ್ ಸತ್ಯನ ಹೇಳಬೇಕಾದ್ರೆ ಕೆಲವ್ರಿಗೆ ಅದು ಕೈ ಅನಿಸುತ್ತೆ. ಎಂತಿಕ್ಕಂದ್ರೆ ಅವ್ರದ್ದು ನೀವು ತುಂಬ ಕಡೆ ನೋಡಿದ್ದೀರಾ ಇವಾಗ ಒಳ್ಳೇದು ನೇರ ನೋಡಿ ಯಾರು ಇರ್ತಾರೆ ಅವ್ರನ್ನೆಲ್ಲ ದ್ವೇಷ ಮಾಡೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟೈತೆ ಬ್ರೋ. ಈಗಿನ ಕಾಲದಲ್ಲಿ ಗಾಂಧೀಜಿಗೆ ಬೈತಾರೆ, ಇನ್ನು ಇವ್ರಿಗೆ ಬೈಯಲ್ವಾ ಅಲ್ವಾ? ಪ್ರತಿಯೊಬ್ಬರಿಗೂ ಒಂದು ಒಳ್ಳೇದು ಮಾಡ್ತಾವ್ರೆ ಕೆಟ್ಟದಾಗೇ ಆಗುತ್ತೆ. ಎಂತೆಂಥ ರಾಜಕಾರಣಿಗಳನ್ನ ಅವ್ರು ಫೇಸ್ ಮಾಡಿರೋದು ಬ್ರೋ. ಆಮೇಲೆ ಗುರುಪ್ರಸಾದ್ ಅವ್ರ ಬಗ್ಗೆ ನಿಂತ ಏಕೈಕ ಅಡ್ವೊಕೇಟ್ ಅವರೊಬ್ಬರೇ. ಬಟ್ ಅವ್ರು ಇನ್ನೊಂದು ವಿಷಯ ಮಾಧ್ಯಮಗಳಲ್ಲಿ ಹೇಳಿದ್ರು ಬ್ರೋ, ಯಾರು ನೇಣು ಹಾಕೊಳ್ಳೋಕ್ಕೂ ಮುಂಚೆ ನನ್ನ ನಂಬರ್ ತಗೊಳ್ಳಿ, ಈ ನಂಬರ್ ಕಾಲ್ ಮಾಡಿ, ನಾನು ನಿಮ್ಮ ಪರವಾಗಿ ನಿಂತ್ಕೋತೀನಿ ಅಂತ ಹೇಳಿದ್ರು. ಬಟ್ ಅವರು ವಿದ್ಯೆ ಕಲ್ತಿರೋ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಇಡೀ ಕರ್ನಾಟಕದಲ್ಲಿ ಓಪನ್ ಆಗಿ ಬಂದು ಒಂದು ನಂಬರ್ ಕೊಡ್ತಾರೆ ಅಂದರೆ ಬ್ರೋ ಅವ್ರ ಧೈರ್ಯ ಮೆಚ್ಚಲೇಬೇಕು ಬ್ರೋ. ಅದು ಒಂದು ಕೆಲವು ವಿಷಯ ಅವ್ರಿಗೆ ಬೇಡವಾಗಿತ್ತು, ಅದನ್ನೆಲ್ಲ ಮೈ ಮೇಲೆ ಹಾಕೊಂಡ್ರು ಅಂತ ಸ್ವಲ್ಪ ಸ್ವಲ್ಪ ಅನ್ನಿಸ್ತೈತೆ. ಅದು ಯಾವ ವಿಷಯ ಅಂತ ನಿಮಗೆ ಗೊತ್ತು. ಇವಾಗ ಮಲ್ಟಿಪ್ಲೆಕ್ಸ್ದೂ ಮಾತಾಡಿದ್ರು, ಚೆನ್ನಾಗಿ ಮಾತಾಡಿದ್ರು. ಅಂದರೆ ಒಬ್ಬ ಶ್ರೀಮಂತರೇ ಹೋಗ್ತಾರೆ, ಮಿಡ್ಲ್ ಕ್ಲಾಸ್ ಅವ್ರೂ ಹೋಗಬೇಕು, ಯಾಕಂದ್ರೆ 100 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಹೋಗ್ತಾರೆ, ಅಲ್ಲೋದ್ರೆ ಪಾಪ್ಕಾರ್ನ್ಗೆ 500 ರೂಪಾಯಿ ಎಲ್ಲ ಖರ್ಚು ಮಾಡಬೇಕು. ಸೊ ಮಲ್ಟಿಪ್ಲೆಕ್ಸ್ ಬಗ್ಗೆ ಸಕಾಲಂಗ್ ಮಾತಾಡಿದ್ರು, ಅದ್ರ ಬಗ್ಗೆ ಕರೆಕ್ಟ್ ಅದು? ಯಾಕಂದ್ರೆ ಪ್ರತಿಯೊಂದು ಧ್ವನಿ ಎತ್ತಿರ್ತಾರೆ ಅಂದ್ರೆ ಬ್ರೋ, ಆದಷ್ಟು ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿನಿಮಾ ನೋಡೋದೆಲ್ಲ ಕಮ್ಮಿ ಮಾಡಬೇಕು, ನಮ್ಮ ಸಿಂಗಲ್ ಸ್ಕ್ರೀನಿಗೆ ಬರಬೇಕು. ಏನ್ ತಿಕ್ಕಂದ್ರೆ ಅಲ್ಲಿರೋರ್ಗೆ ಏನ್ ದುರಂಕರ ಅಂದ್ರೆ, ಒಬ್ಬ ಪಂಚೆ ಹಾಕೋ ಬಂದ್ರೆ ಒಬ್ಬ ರೈತನೇ ಒಳಗ್ ಬಿಡಲ್ಲ. ಅಂತ ಮಾಲ್ಗಳಲ್ಲಿ ನಾವು 1,000 ರೂಪಾಯಿ ಕೊಟ್ಟು ಅದ್ಯಾವ್ದೋ 5 ರೂಪಾಯಿ ಕುರಿ ಕೊಡ್ತಾರೆ, ಅದನ್ನ 500 ರೂಪಾಯಿ ಕೊಡ್ತಾರೆ, ಅದನ್ನ ತಿನ್ನಕ್ ಅಲ್ಲೋಬೇಕಾ? ಅದು ತಿನ್ನೋ ಬದಲು ನೀವು 800 ರೂಪಾಯಿ ಬಂದ್ರೆ ಮಟನ್ ಬತ್ತದೆ ಮನೇಲಿ ಮಾಡ್ಕೊಂಡು ಆರಾಮಾಗಿ ತಿನ್ಕೊಂಡು ಇದ್ಬಿಡಿ. ಇವಾಗ ಏನ್ ಓಟಿಟಿ ಕಾಲ ಬಂತು ತಾನೇ, ಅದನ್ನ ನೋಡ್ಕೊಂಡೇ ಇದ್ಬಿಡಿ. ಬಟ್ ಏನಂದ್ರೆ ನಿಮ್ ಕ್ರೇಜ್ ಅನ್ನೋದೇನೇ ನೋಡ್ಬೇಕಂದ್ರೆ ಸಿಂಗಲ್ ಸ್ಕ್ರೀನ್, ಮಲ್ಟಿಪ್ಲೆಕ್ಸ್ ಅಲ್ಲಿ ಉದ್ದಾರ ಮಾಡ್ಬೇಡ್ರಿ. ಇವಾಗ ಕೊರೋನಾ ಬಂದೆ ಎಷ್ಟೊಂದು ಥಿಯೇಟರ್ಗಳು ಮುಚ್ಚೋದ ಐತೆ, ಇವ್ರ ಹಸಿವನ್ನ ನೀಗಿಸಿ ನಮಗೆ ಮಲ್ಟಿಪ್ಲೆಕ್ಸ್ ಆವಾಸ ಬೇಡ. ಇವಾಗ ಹೋಗ್ತಾ ಹೋಗ್ತಾ ಅವರು ಅಭಿಮಾನಿಗಳನ್ನ ಜಾಸ್ತಿ ಮಾಡ್ಕೊಳ್ತಾರೆ ಅನ್ಸುತ್ತೆ ಅಥವಾ ಕಮ್ಮಿ ಮಾಡ್ಕೋತಾರೆ ಅನ್ಸುತ್ತೆ? ಅಣ್ಣ ಇಲ್ಲ ಅಣ್ಣ, ನೇರ ನುಡಿಯಿಂದನೇ ಅವರು ಅಭಿಮಾನಿಗಳು ಇನ್ನೂ ಜಾಸ್ತಿ ಬಂತಾರಣ. ಏಂತಿಕೆ ಅಂದರೆ ಅವರು ಗುರುಪ್ರಸಾದ್ ಅವ್ರ ಬಗ್ಗೆ ಎತ್ತಿದ ವಿಷಯ ಮಾತ್ರ ಸಕ್ಕಟ್ ಹೆಚ್ಚಾಯಿತು. ಏಂತಿಕಂದ್ರೆ ಈ ಜಗ್ಗೇಶ್ ಅವರು ಆ ವಿಷಯದಲ್ಲಿ ತಪ್ಪು ಮಾಡಿದ್ರು. ಎಂತಿಕ್ಕಂದ್ರೆ ಸತ್ತ ಮೇಲೆ ಅವ್ರ ಮಕನೂ ನೋಡಿಲ್ಲ, ಇಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡಿದ್ರೆ ಎಷ್ಟು ಸರಿ ಅಲ್ವಾ? ಇವಾಗ ಎಷ್ಟೋ ಆರ್ಟಿ ಡಾಲಿ ಹತ್ರನೂ ಅವ್ರ ಜಗಳ ಆಗಿತ್ತು, ಫಸ್ಟ್ ಮುಖಾರು ಬಂದು ನೋಡಿದ್ರ ಅಲ್ವಾ? ಎಂತಿಕ್ಕಂದ್ರೆ ಅವ್ರ ಸಿನಿಮಾ ಅಂತ ಬಂದ್ರೆ ನಿಮ್ಗೆ ಎದ್ದೇಳು ಮಂಜುನಾಥ ಮತ್ತೆ ಮಠ ಮರೆಯಕ್ಕಾಗಲ್ಲ ಅನ್ಕೋಬಿಡಿ, ಅಂತ ಸಿನಿಮಾ ಕೊಟ್ಟಿದ್ದಾರೆ. ಅವ್ರನ್ನ ನೀವು ಮಕಾನು ನೋಡಿಲ್ಲ ಅಂದ್ರೆ ಹಿಂಗೆ ಶತ್ರುಗಳೇ ಆಗ್ಲಿ ಬ್ರೋ, ಸತ್ತವ್ರೆ ಅಂದ್ರೆ ನಾವು ಹೋಗ್ಲೇಬೇಕು. ಜಗ್ಗೇಶ್ ಅವರೇ ಒಪ್ಕೊಂಡಿದ್ರು, ಹೌದು ಮಠ ಎದ್ದೇಳು ಮಂಜುನಾಥ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಅದು ಅಂತ ಹೇಳಿ ಬ್ರೋ. ಅದೆಲ್ಲ ಸೆಕೆಂಡ್ರಿ ಬ್ರೋ. ಇವಾಗ ಗುರುಪ್ರಸಾದ್ ನೋಡ್ಬೇಕು ಅಂದ್ರೆ ಸಿಗ್ತಾರಾ? ಇಲ್ಲ. ಮಕ ನೋಡ್ಬೇಕು ಅಂದ್ರೆ ಆಗುತ್ತಾ? ಯಾರೇ ಆಗ್ಲಿ ಸತ್ತವ್ರೆ ಅಂದ್ರೆ ಹೋಗ್ಲೇಬೇಕು. ಏನಂತೀರಾ ಬ್ರದರ್? ದೇವ್ರ ಸಮ ಅಂತಾರೆ. ಹಾ ಎಸ್ ಬ್ರೋ. ಬಟ್ ಅವ್ರು ಹೋಗ್ತೀರಾ ಇಲ್ಲಿ ಮೀಡಿಯಾ ಮುಂದೆ ಕುತ್ಕೊಂಡು ಅವ್ರ ಬಗ್ಗೆ ಆರೋಪಗಳನ್ನ ಮಾಡಿದ್ರು, ಅದು ಅದಂತೂ ತುಂಬಾ ಬೇಜಾರಾಯ್ತು ಬ್ರೋ. ಮಠ ಪಿಕ್ಚರ್ ಇಲ್ಲ ಅಂದ್ರೆ ಜಗ್ಗೇಶ್ ಇಲ್ಲ. ಹಾ ನೋಡಿ, ಎಲ್ಲಾ ಪಬ್ಲಿಕ್ ಒಪಿನಿಯನ್ ಕೇಳಿ ಬ್ರೋ, 90% ಹೇಳದೆ ಮಠ ಎದ್ದೇಳು ಮಂಜುನಾಥ ಇಲ್ಲ ಅಂದ್ರೆ ಅವ್ರು ಇಲ್ಲ ಅಂತಾರೆ. ಸೊ ಇವಾಗ ಅಂತವ್ರ ಬಗ್ಗೆ ಧ್ವನಿ ಎತ್ತಿದ್ರು. ಅದೇ ಖುಷಿ ಆಗಿತ್ ಬ್ರೋ. ಅವ್ರು ವೈಯಕ್ತಿಕವಾಗಿ ಇವಾಗ ಏನೇನ್ ವಿಷಯ ಬರ್ತೈತೋ ಗೊತ್ತಿಲ್ಲ, ಆ ವಿಷಯದಲ್ಲಿ ನಿಂತ್ಕೊಂಡ್ರು ಗೊತ್ತಾ, ಅದು ಟ್ರೂ ಹೀರೋ ಅನ್ಸುತ್ತೆ ನಮ್ಗೆ. ಬಟ್ ಜಗದೀಶ್ ಅವರು ಮಾತಾಡೋ ವೇ ಸರಿಗಿಲ್ವಾ ಅಥವಾ ಅದೇ ತರ ಮಾತಾಡ್ಬೇಕು ಅವ್ರಿಗೆ ಏನ್ ಮಾತಾಡ್ತಿದ್ದಾರೆ ಹಂಗೆ ಮಾತಾಡ್ಬೇಕು ಅಂತ? ಯಾಕಂದ್ರೆ ಅವರು ಕೆಲವು ಟೈಮ್ ಏಕವಚನ ಎಲ್ಲ ಉಪಯೋಗಿಸ್ತಾರೆ, ಅದು ಕೆಲವ್ರಿಗೆ ಏನೋ ನೋಡಕ್ ಆಗ್ತಿಲ್ವೇನೋ, ಅದಕ್ಕೋಸ್ಕರನೇ ಅವ್ರ ಮೇಲೆ ಈ ತರ ಜಗಳ. ಯಾವುದೇ ನಾಯಕ ನಟಂಗೆ ಇನ್ನೋ ಈ ಬಹುಮಾನ ಮಾಡಕ್ ಹೋಗ್ಬಾರ್ದು, ಅವಾಗ ಈ ತರ ತಿರುಗಿ ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ. ಏಂತಿಕ್ಕಂದ್ರೆ ಅವ್ರದ್ದೇನು ವಿಷಯ ಇರುತ್ತೆ ಅಷ್ಟು ಮಾತ್ರ ಮಾತಾಡ್ಬೇಕು. ಈ ತರ ಆದ್ರೆ ಈ ತರ ವೈಯಕ್ತಿಕಗಳು ಟರ್ನ್ ಆಗಿ ಈ ತರ ಆಗೋ ಸಹಜ, ಅದನ್ನ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದನ್ಸುತ್ತೆ. ಅವ್ರಿವಾಗ ಕೋಪ ಬಂದಿದ್ದವ್ರಿಗೆ ಅವ್ರ ಹೆಂಡತಿ ಮಕ್ಳಿಗೆ ಬಂದು ನೇಣಾಕ್ತಿವಿ ಅಂತೆಲ್ಲ ಕೆಲವು ಥ್ರೆಟನ್ ಕಾಲ್ಸ್ ಬಂತಂತೆ, ಅದಕ್ಕೋಸ್ಕರನೇ ಅವರು ನಿನ್ನೆ ಮೊನ್ನೆ ಫುಲ್ಲು ಏನೋ ಮೀಡಿಯಾ ಮುಂದೆ ಬಂದು ರ್ಯಾಶ್ ಆಗಿ ಮಾತಾಡಿದ್ರು. ಸೊ ಅವರು ಹೇಳ್ತಿದ್ರು ಫ್ಯಾಮಿಲಿ ನನ್ನ ಬಗ್ಗೆ ಬಂದರೆ ಪರವಾಗಿಲ್ಲ, ಫ್ಯಾಮಿಲಿ ಬಗ್ಗೆ ಬಂದರೆ ನೀವು ಹೆಂಗೆ ತಡ್ಕೊಳ್ಳೋದಕ್ಕಾಗುತ್ತೆ, ನಾನಂತೂ ನಾವು ಬಿಡೋಣ ಅಂದ್ಬಿಟ್ಟು ಇವಾಗ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ಫ್ಯಾನಿಸಮ್ ಅಂದರೆ ಬ್ರೋ, ನಮ್ಮಿರೋ ನಮಗೆಚ್ಚು, ಅವ್ರಿರೋ ಅವ್ರಿಗೆಚ್ಚು, ಯಾರೇ ನಟನ ಬಗ್ಗೆ ಮಾತಾಡಿದ್ರು ಈ ಥರ ಆಗೋದು ಸಹಜ. ಅದಕ್ಕೂ ಮಾತಾಡೋಕ್ಕೂ ಮುಂಚೆ 100 ಸಲ ಯೋಚನೆ ಮಾಡ್ಬೇಕಂತ ಅದಕ್ಕೆ ಹೇಳೋದು ಅಲ್ವಾ? ಇವಾಗ ನಾವೆಲ್ಲ ಆಗಿ ನಮ್ಮಲ್ಲಿ ಸ್ಟಾರ್ ವಾರು ಫ್ಯಾನ್ ವಾರು ಎಲ್ಲ ಬಿಟ್ಟು ಎಲ್ಲ ನಟನ ಪ್ರೀತಿಸಿದ್ರೆ ಈ ಥರ ತೊಂದರೆಗಳೇ ಆಗಲ್ಲ. ಯಾವ ಇಷ್ಟಲ್ಲ ಅನ್ಸುತ್ತೆ ಆ ಥರ? ಹಾ ಐ ಮೀನ್ ಏನಕ್ಕೆ ಈ ಥರ ಫ್ಯಾನ್ ವಾರ್ಗಳನ್ನ ಸ್ಟಾಪ್ ಮಾಡೋಕ್ಕಾಗ್ತಲ್ಲ, ಯಾಕೆ ಏನು ಕಾರಣ ಇರ್ಬೋದು ಅದಕ್ಕೆ? ಬ್ರೋ ದಿನ ದಿನ ಹೆಚ್ಚಾಗ್ತೈತೆ ಹೊರತು ಕಮ್ಮಿನೇ ಆಗಲ್ಲ. ಮೊನ್ನೆ ಯಾರೋ ಇಲ್ಲಿ ಯಾವನ ಬಂದಿದ್ದ ಅಪ್ಪು ಗಿಪ್ಪು ಅಂದ, ಆ ಥರ ಆಯ್ತಾ ಆಯ್ತಾನೆ. ಇವಾಗ
ಅವ್ರ ಸ್ಟಾರ್ನ ನಾವು ಪ್ರೀತಿಯಿಂದ ಗೌರವಿಸ್ತಾರೆ, ನಮ್ಮ ಸ್ಟಾರ್ನ ಅವ್ರ ಪ್ರೀತಿಯಿಂದ ಗೌರವಿಸ್ತಾರೆ ಅಲ್ವಾ. ನಾವುಗಳೇ ಯಾವನೋ ಒಬ್ಬ ಬೋಳಿ ಮಗ ಮಾಡೋ ಕೆಲಸದಿಂದ ಯಾರ್ಯಾರೋ ಕಿತ್ತಾಡ್ತಾರೆ, ಅದು ಅವ್ರಿಗೆ ಹೋಗ್ಬಿಟ್ಟು ದೊಡ್ಡವರು ನೆನ್ಸ್ಕೋತಾರೆ, ಹಾ ನೋಡಪ್ಪ ಹಿಂಗ ಅಂತ. ಒಬ್ಬ ಫ್ಯಾನ್ ಅಂದರೆ ಅವ್ರನ್ನ ಖುಷಿ ಪಡಿಸ್ಬೇಕು, ಅವ್ರು ಬೇಜಾರು ಮಾಡಿಸೋದಲ್ಲ ಫ್ಯಾನಿಸಮ್. ಇದನ್ನ ಮಾಡಿಸಿದ್ರೆ ಅವರೇ ಒಪ್ಪಲ್ಲ ನೀನು ಹಿಂಗೆ ಮಾಡಿದ್ಯಾ ಅಂತ ಹೇಳಿದ್ರೆ ಅಲ್ವಾ, ಅದು ಮುಖ್ಯ.